ನಮಸ್ಕಾರ ಎಲ್ಲರೂ ಎಕ್ಸಾಮ್ಗೆ ಪ್ರಿಪೇರ್ ಆಗಿದ್ದೀರಾ ಅಂತ ಅನ್ಕೋತೀನಿ ಎಲ್ಲರೂ ಎಕ್ಸೈಟೆಡ್ ಆಗಿದ್ದೀರಾ ಕೆಲವರು ಟೆನ್ಸ್ಡ್ ಆಗಿದ್ದೀರಾ ಕೆಲವರು ಇನ್ನೂ ಓದಬೇಕು ಅಂತ ನೋಡ್ತಿದ್ದೀರಾ ಸೊ ನಾನು ಹೇಳೋದು ಆದಷ್ಟು ಕಾಮ್ ಆಗಿರಿ ಕಾನ್ಫಿಡೆಂಟ್ ಆಗಿರಿ ಪಾಸಿಟಿವ್ ಆಗಿರಿ ಡೆಫಿನೆಟ್ಲಿ ಎಕ್ಸಾಮ್ಸ್ ಖಂಡಿತ 100% ಸಕ್ಸಸ್ಫುಲ್ ಆಗುತ್ತೆ ಈಗ ಸಬ್ಜೆಕ್ಟ್ ವೈಸ್ ಆಲ್ಮೋಸ್ಟ್ ನಾವೆಲ್ಲ ಡಿಸ್ಕಸ್ ಮಾಡ್ತಾ ಬರ್ತಿದ್ದೀವಿ ಬಟ್ ಎಕ್ಸಾಮಲ್ಲಿ ಕೆಲವೊಂದು ಜನರಲ್ ಇನ್ಸ್ಟ್ರಕ್ಷನ್ಸ್ನೇ ಫಾಲೋ ಮಾಡಬೇಕಾಗತ್ತೆ ಅದರಲ್ಲೂ ಈ ಟೈಮಲ್ಲಿ ಬೇರೆನೇ ಪ್ಯಾಟರ್ನ್ ನಿಮ್ಮ ಎಕ್ಸಾಮ್ ಬೇರೆನೇ ಡಿಫ್ರೆಂಟ್ ಆಗಿರೋ ಪ್ಯಾಟರ್ನ್ ಆಗಿರೋದ್ರಿಂದ ಕೆಲವೊಂದು ಇನ್ಸ್ಟ್ರಕ್ಷನ್ನ ನೀವು ಫಾಲೋ ಮಾಡಬೇಕು ಒಂದೊಂದೇ ಗೈಡ್ಲೈನ್ಸ್ನ ನೋಡ್ತಾ ಬರೋಣ ಜಾಸ್ತಿ ನಾನು ಟೈಮ್ ವೇಸ್ಟ್ ಮಾಡೋದಿಲ್ಲ ಇವತ್ತು ನೋಡಿ ಇಲ್ಲಿ ಫಸ್ಟ್ ಬಂದರೆ ಫಾಲೋ ಕೋವಿಡ್ ಗೈಡ್ಲೈನ್ಸ್ ಎಲ್ರಿಗೂ ಗೊತ್ತಿರೋ ಹಾಗೆ ಮೇನ್ ಇವಾಗ ಬೇಕಾಗಿರೋದೇ ಇದು ನಮ್ಮ ಹೆಲ್ತ್ ತುಂಬ ಮುಖ್ಯ ಸೊ ಡಿಸ್ಟೆನ್ಸ್ ಆಗಿರ್ಬೋದು ಮೇಂಟೈನಿಂಗ್ ಡಿಸ್ಟೆನ್ಸ್ ಸ್ಯಾನಿಟೈಸೇಷನ್ ಹಾಗೆ ಮಾಸ್ಕ್ ಮೇನ್ ಆಗಿ ಮಾಸ್ಕ್ ನೀವು N95 ಮಾಸ್ಕ್ ಏನಾದರೂ ನೀವು ಯೂಸ್ ಮಾಡ್ತಿದ್ರೆ ದಯವಿಟ್ಟು ಎಕ್ಸಾಮ್ ಟೈಮಲ್ಲಿ ಅದು ಬೇಡ 3 hours ಕಂಟಿನ್ಯೂಸ್ ಆಗಿ ಹಾಕ್ಕೊಂಡು ನೀವು ಬರೆಯೋದಕ್ಕೆ ಕಷ್ಟ ಆಗುತ್ತೆ ಸೊ ಹಾಗಾಗಿ ಸರ್ಜಿಕಲ್ ಮಾಸ್ಕ್ನ ಎಲ್ಲ ಸೆಂಟರಲ್ಲೂ ನಿಮಗೆ ಪ್ರೊವೈಡ್ ಮಾಡ್ತಾರೆ ಸೊ ಆ 3 hours ನೀವು ಸರ್ಜಿಕಲ್ ಮಾಸ್ಕ್ ಹಾಕ್ಕೊಳ್ಳೋದು ಒಳ್ಳೆಯದು ಇದು ನನ್ನ ಫಸ್ಟ್ ಇನ್ಸ್ಟ್ರಕ್ಷನ್ ನೆಕ್ಸ್ಟ್ ಹೋಗೋದಾದರೆ ಪ್ರತಿಯೊಂದು ಕಡೆಯೂ ನಿಮ್ಮ ರಿಜಿಸ್ಟರ್ ನಂಬರ್ ಹತ್ರ ರೂಮ್ ನಂಬರ್ಸ್ ಹಾಕಿರ್ತಾರೆ ಸೊ ನೀವೆಲ್ಲ ಕಡೆ ಓಡಾಡಿಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ ಡೈರೆಕ್ಟಾಗಿ ಆಯಾ ರೂಮ್ ನಂಬರ್ಸ್ ನೋಡಿಕೊಂಡು ನಿಮ್ಮ ನಿಮ್ಮ ರೂಮ್ಸ್ಗೆ ಹೋಗಿಬಿಡಿ ಸೊ ಚೆಕ್ ಯುವರ್ ರೂಮ್ ನಂಬರ್ಸ್ ಅದು ಸೆಕೆಂಡ್ ಇನ್ಸ್ಟ್ರಕ್ಷನ್ ಥರ್ಡ್ ಒನ್ ನೀವು ತೊಗೊಂಡು ಹೋಗಬೇಕಾಗಿರೋದು ಬ್ಲ್ಯಾಕ್ ಮತ್ತು ಬ್ಲೂ ಬಾಲ್ ಪೆನ್ ನೆನಪಿರಲಿ ಸೊ ಯಾವುದೇ ಕಾರಣಕ್ಕೂ ಇಂಕ್ ಪೆನ್ ಆಗಲಿ ಜೆಲ್ ಪೆನ್ ಆಗಲಿ ದಯವಿಟ್ಟು ಬೇಡ ಯಾಕಂದರೆ ಇಂಕ್ ಜೆಲ್ ಯಾವುದರ ಈಗ ರೇನಿ ಸೀಸನ್ ಆಗಿರೋದ್ರಿಂದ ಏನೋ ಒಂದು ಎಫೆಕ್ಟ್ ಆಗಿ ಸೊ ಅದೇನಾಗುತ್ತೆ ಶೇಡಿಂಗ್ಸ್ ಎಲ್ಲ ಸ್ಪ್ಲಿಟ್ ಆಗೋ ಥರ ಆಗುತ್ತೆ ಸೊ ಯೂಸ್ ಓನ್ಲಿ ಬ್ಲ್ಯಾಕ್ ಆ್ಯಂಡ್ ಬ್ಲೂ ಬಾಲ್ ಪೆನ್ ಅದ್ರ ಜೊತೆಗೆ ಪೆನ್ಸಿಲ್ ಇಟ್ಕೊಳ್ಳೋದು ಒಳ್ಳೆಯದು ಯಾಕಂದರೆ ಮ್ಯಾಥ್ಸಲ್ಲಿ ನೀವು ವರ್ಕೌಟ್ ಮಾಡೋದು ಅಥವಾ ಕೆಲವೊಂದು ಟೈಮು ನೀವು ಶೇಡ್ ಮಾಡೋಕ್ಕಿಂತ ಮುಂಚೆ ಅಲ್ಲೆಲ್ಲಾದರೂ ಮಾರ್ಕ್ ಮಾಡ್ಕೊಳ್ಳೋಕ್ಕೆ ಪೆನ್ಸಿಲ್ ಯೂಸ್ ಮಾಡಿ ಜೊತೆಗೆ ಸ್ಕೇಲು ಇದ್ದರೂ ಒಳ್ಳೆಯದು ಯಾಕಂದರೆ ಪ್ರತಿಯೊಂದು ನೀವು ಮಾರ್ಕ್ ಮಾಡಬೇಕಾದ್ರೆ ಸ್ಕೇಲ್ ಇಟ್ಕೊಂಡ್ರೆ ತಪ್ಪಾಗೋದು ಸ್ವಲ್ಪ ಕಡಿಮೆ ಆಗುತ್ತೆ ಇದು ನನ್ನ ಥರ್ಡ್ ಗೈಡ್ಲೈನ್ಸ್ ನೆಕ್ಸ್ಟ್ ಹೋಗೋದು ಕ್ವೆಶ್ಚನ್ ಪೇಪರ್ ಕ್ವೆಶ್ಚನ್ ಪೇಪರ್ ನಿಮಗೆ ಬರೋದು ಒಂದೇ ಬುಕ್ಲೆಟ್ 3-in-1 ಸೊ 3 subjects ಇರೋವಂಥದ್ದು ಒಂದೇ ಬುಕ್ಲೆಟ್ಟು ನೋ ಸೀರೀಸ್ ಯಾವುದೇ ಸೀರೀಸ್ ಇಲ್ಲ ಈ ಸರಿ ABCD ಅಂತ ಹೇಳಿ ಸೀರೀಸ್ ಇರ್ತಿತ್ತು ಬಟ್ ಇಲ್ಲ ಎಲ್ಲರಿಗೂ ಒಂದೇ ಕ್ವೆಶ್ಚನ್ ಪೇಪರ್ ಒಂದೇ ಪ್ಯಾಟರ್ನ್ ಯಾವುದೇ ಥರ ಚೇಂಜಸ್ ಇಲ್ಲ ಸೊ ಫಸ್ಟ್ ನಿಮಗೆ ಗೊತ್ತಿರೋ ಹಾಗೆ ಮ್ಯಾಥ್ಸು ಸೈನ್ಸು ಆಮೇಲೆ ಸೋಷಿಯಲ್ ಸೈನ್ಸ್ ಈ ಥರ ಒಂದೇ ಬುಕ್ಲೆಟ್ಟಲ್ಲಿ ಇರುತ್ತೆ ಬಟ್ ನಿಮಗೆ ಕೊಡೋವಂಥದ್ದು 3 OMR ಶೀಟ್ ಬೇರೆ ನೆನಪಲ್ಲಿರಲಿ ಕ್ವೆಶ್ಚನ್ ಬುಕ್ಲೆಟ್ ಒಂದೇ ಬಟ್ OMR ಶೀಟು 3 ಕೊಡ್ತಾರೆ ಸಪ್ರೇಟ್ ಆಗಿ ಯಾವುದು ಕೂಡ ಕಂಟಿನ್ಯೂಸ್ ಆಗಿರಲ್ಲ ಸಪ್ರೇಟ್ ಇರುತ್ತೆ ಓಕೆ ನೆಕ್ಸ್ಟ್ ನೋಡಿ OMR ಶೀಟ್ OMR ಶೀಟ್ ಅಂತಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ 3 colors ಅಂತ ಹೇಳಿ POG ಅಂತ ಹೇಳಿ ಸರಿ ಕರೀತಿದ್ದಾರೆ ಇದನ್ನ ಪಿಂಕ್ ಆರೆಂಜ್ ಅಂಡ್ ಗ್ರೀನ್ ಕಲರ್ ಸೊ ಪಿಂಕ್ ಯಾವಾಗಲೂ ನಿಮಗೆ ಗೊತ್ತಿದೆ ಸೊ ಯು ವಿಲ್ ಯೂಸ್ ಫಾರ್ ಮ್ಯಾಥಮೆಟಿಕ್ಸ್ ಆರೆಂಜ್ ಫಾರ್ ಸೈನ್ಸ್ ಅಂಡ್ ಗ್ರೀನ್ ಫಾರ್ ಸೋಷಿಯಲ್ ಸೈನ್ಸ್ ಹೇಳಿ ಸೊ OMR ಶೀಟು ಇಲ್ಲಿ ಬ್ಲ್ಯಾಂಕ್ ಇದೆ ಬಟ್ ನಿಮಗೆ ಬರುವಂಥ OMR ಶೀಟಲ್ಲಿ ಅಷ್ಟು ಫಿಲ್ ಆಗಿರುತ್ತೆ ನಿಮ್ಮ ನೇಮು ಡೈಸ್ ಕೋಡು ಸ್ಯಾಟ್ಸ್ ನಂಬರು ಕ್ಯಾಂಡಿಡೇಟ್ ನೇಮು ಜೆಂಡರ್ ಪ್ರತಿಯೊಂದು ಫೋಟೋ ಸಿಗ್ನೇಚರು QR ಕೋಡು ಎಲ್ಲ ಬಂದಿರುತ್ತೆ ಜಸ್ಟ್ ನೀವು ಸಿಗ್ನೇಚರ್ ಒಂದೇ ಮಾಡೋದು ಮತ್ತು ಶೇಡಿಂಗ್ ಮಾಡೋದು ಇವೆರಡನ್ನು ಬಿಟ್ಟು ಇನ್ನೇನು ನಿಮಗೆ ಫಿಲ್ಲಿಂಗ್ ಇರೋದಿಲ್ಲ ಸೊ ಓನ್ಲಿ ನಿಮ್ಮ ಸಿಗ್ನೇಚರ್ ಆ್ಯಂಡ್ ನಿಮ್ಮ ಆನ್ಸರ್ಸ್ ಏನು ಬರುತ್ತೆ ಅದನ್ನು ಶೇಡ್ ಮಾಡುವಂಥದ್ದು ಓಕೆ ಸೊ ನೋಡ್ತಾ ಬನ್ನಿ ನೀವು ಫಸ್ಟೇ ಮ್ಯಾಥ್ಸ್ನ ಬರಿತೀರಾ ಅನ್ನೋದಾದರೆ ನೀವು ಮ್ಯಾಥ್ಸ್ OMR ಶೀಟ್ನೇ ಇಟ್ಕೊಂಡಿರಬೇಕು ಟೆನ್ಷನ್ ಆಗುತ್ತೆ ಯೂಶ್ವಲಿ ಎಕ್ಸಾಮ್ ಅಂದರೆ ಟೆನ್ಷನ್ ಆಗುತ್ತೆ ಗೊತ್ತಾಗಲ್ಲ ಒಂದೊಂದ್ಸರಿ ಬ್ಲ್ಯಾಂಕ್ ಆಗ್ತೀವಿ ಈ ಥರ ಎಲ್ಲ ಆಗುವಂಥ ಚಾನ್ಸಸ್ ಇರುತ್ತೆ ಬಟ್ ಆಗಲೇ ಹೇಳಿದಾಗೆ ನಾನು ಕಾಮ್ ಆಗಿರಿ ಬಟ್ ಬರಿಬೇಕಾದ್ರೆ ಒಂದು ಸ್ವಲ್ಪ ನಿಮಗೆ ಏನಿರಬೇಕು ಕಾನ್ಸಂಟ್ರೇಟ್ ಮಾಡಿ ಸ್ಟಾರ್ಟ್ ಮಾಡಿದ್ದೀನಿ ಅದೇ OMR ಶೀಟ್ನ ನಾನು ಇಟ್ಕೊಂಡಿದ್ದೀನಿ ಅನ್ನೋದನ್ನು ನೋಡ್ತಾ ಬರಬೇಕು ಸೊ ಹಾಗಾದರೆ ಮ್ಯಾಥ್ಸ್ಗೆ ನೀವು ಯಾವ್ದು ತೊಗೋತೀರಾ ಪಿಂಕ್ ಕಲರ್ನ ಇಟ್ಕೋತೀರಾ ನೆಕ್ಸ್ಟ್ ಮ್ಯಾಥ್ಸ್ ಮುಗಿದ್ಮೇಲೆ ಆಮೇಲೆ ತಿಳ್ಕೊಳ್ಳಿ ಒಂದು ಕಂಪ್ಲೀಟಾಗಿ ಒಂದು ಸಬ್ಜೆಕ್ಟ್ ಕಂಪ್ಲೀಟಾಗಿ ಮುಗಿಯೋವರೆಗೂ ಇನ್ನೊಂದು ಸಬ್ಜೆಕ್ಟ್ಗೆ ಹೋಗಬೇಡಿ ಯಾವುದಾದ್ರೂ ಶುರು ಮಾಡಿ ಸೈನ್ಸ್ ಆದರೂ ಫಸ್ಟ್ ಮಾಡಿ ಸೋಷಿಯಲ್ ಆದರೂ ಫಸ್ಟ್ ಬರೀರಿ ಅಥವಾ ಮ್ಯಾಥ್ಸ್ ಆದರೂ ಬರೀರಿ ಬಟ್ ಕಂಪ್ಲೀಟಾಗಿ ಒಂದು ಸಬ್ಜೆಕ್ಟ್ ಕಂಪ್ಲೀಟಾಗಿ ಮುಗಿಯೋವರೆಗೂ ಇನ್ನೊಂದು ಸಬ್ಜೆಕ್ಟ್ಗೆ ಹೋಗಬೇಡಿ ಯಾಕಂದರೆ ಇದರ್ಧ OMR ಫಿಲ್ ಆಗಿರುತ್ತೆ ಇನ್ನೊಂದರ್ಧ OMR ಫಿಲ್ ಆಗಿರುತ್ತೆ ಸೊ ಆ ಟೈಮಲ್ಲಿ ಕನ್ಫ್ಯೂಷನ್ಸ್ ಜಾಸ್ತಿ ಸೊ ಒಂದು ಪೇಪರ್ ಕಂಪ್ಲೀಟಾಗಿ ಮುಗಿದ ಮೇಲೆ ನೀವು ಇನ್ನೊಂದು ಪೇಪರ್ಗೆ ಹೋಗಿ ಆಮೇಲೆ ಆ ಪೇಪರ್ ರಿಲೇಟೆಡ್ ಆಗಿ OMR ಶೀಟ್ನ ತೊಗೋಬೇಕು ಓಕೆ ಈಗ ನೆಕ್ಸ್ಟ್ ನೋಡಿ ಅದೇ ಥರ ನೀವು ಸೈನ್ಸ್ಗೆ ಹೋದರೆ ಸೈನ್ಸು ಅಷ್ಟೇ ನೋಡಿ OMR ಕ್ವೆಶನ್ಸ್ ಎರಡು ಮ್ಯಾಚಪ್ ಆಗ್ತಿರುತ್ತೆ ಇಲ್ಲಿ ಕ್ವೆಶನ್ ಪೇಪರಲ್ಲೂ 41 ಇದೆ OMR ಅಲ್ಲೂ 41 ಅಂತಲೇ ಇರುತ್ತೆ ಸೊ ನಿಮಗೆ ಕನ್ಫ್ಯೂಷನ್ಸ್ ಆಗಲ್ಲ ಕರೆಕ್ಟಾಗಿ ನೋಡಿ ಆಯಾ ಸಬ್ಜೆಕ್ಟ್ನ ಅಟೆಂಡ್ ಮಾಡಿ ಇನ್ನು ಸೋಷಿಯಲ್ಲೂ ಅಷ್ಟೇ ನೋಡಿ 81 ಇಂದ ಅಂದರೆ ಇಲ್ಲಿ ಕ್ವೆಶನ್ ನಂಬರು 81 ಅಂತಿರುತ್ತೆ ಮ್ಯಾಚಪ್ ಆಗುತ್ತೆ ಸೊ ಬಟ್ ಓನ್ಲಿ ಥಿಂಗ್ ಇಸ್ ಕ್ವೆಶನ್ಸ್ನ ಸರಿಯಾಗಿ ಓದಿ ಕರೆಕ್ಟ್ ಆನ್ಸರ್ನ ಮಾರ್ಕ್ ಮಾಡಿ ಫೈನಲಿ ನಿಮ್ಮ ಮಾರ್ಕಿಂಗ್ಸು ಕರೆಕ್ಟಾಗಿರಬೇಕು ಇದು ತುಂಬ ಮುಖ್ಯ
ನೋಡಿ ಇಲ್ಲಿ ಯಾವ ತರ ಮಾರ್ಕಿಂಗ್ ಇರಬೇಕು ಯಾವ ತರ ಇರಬಾರದು ಅಂತ ಹೇಳಿ ನಾನು ಎರಡನ್ನೂ ತೋರಿಸಿದ್ದೀನಿ ನಿಮ್ಮ ಮಾರ್ಕಿಂಗ್ಸ್ ನೋಡಿ ಒಂದಾದ ಮೇಲೆ ಒಂದು ನೀಟಾಗಿ ಇರಬೇಕು ಈ ತರ ಒಂದಕ್ಕೆ ನೋಡಿ ಈ ತರ ಎರಡೆರಡನ್ನ ಮಾರ್ಕ್ ಮಾಡೋದಾಗ್ಲಿ ಅಥವಾ ಮೂರನ್ನ ಮಾರ್ಕ್ ಮಾಡೋದಾಗ್ಲಿ ಅಥವಾ ರೈಟ್ ಮಾರ್ಕ್ ಈ ತರ ಬಂದಾಗ ಆಕ್ಚುಲಿ ಇದು OMR ಶೀಟ್ ಆಗಿರೋದನ್ನ ಮಿಷಿನನ್ನೇ ಅದು ಸ್ಕ್ಯಾನ್ ಮಾಡುವಂಥದ್ದು ಆಗ ನಿಮಗೆ ಆನ್ಸರ್ ನೀವು ಎರಡೆರಡು ಮಾಡಿದ್ರು ಮೂರು ಮೂರು ಮಾಡಿದ್ರು ಈ ತರ ಮಾಡಿದ್ರೆ ಅದು ರಿಜೆಕ್ಟ್ ಆಗುತ್ತೆ ಆ ಕ್ವೆಶನ್ ಅದು ತಗೊಳ್ಳೋದೇ ಇಲ್ಲ ಕನ್ಸಿಡರ್ ಮಾಡೋದೇ ಇಲ್ಲ ಸೊ ಹಾಗಾಗಿ ನೀಟಾಗಿ ಆ ಕ್ವೆಶನ್ಗೆ ನಾನು ಇಲ್ಲ ನಿಮ್ಗೆ ಇನ್ನೂ ಕನ್ಫ್ಯೂಷನ್ ಆಯಿತು ಅನ್ನೋದಾದರೆ ಜಸ್ಟ್ ಒಂದು ಡಾಟ್ ಡಾಟ್ ಇಟ್ಕೊಂಬಿಡಿ ಒಂದು ಸಣ್ಣದಾಗಿ ಡಾಟ್ ಇಟ್ಕೊಳ್ಳಿ ಆಮೇಲೆ ನಿಧಾನಕ್ಕೆ ಶೇಡ್ ಮಾಡಿ ಇದೊಂದನ್ನು ನೀವು ಫಾಲೋ ಮಾಡಬಹುದು ಅಂದ್ಕೋತೀನಿ ಸೊ ಫೈನಲಿ ಆಲ್ ದ ವೆರಿ ಬೆಸ್ಟ್ ಡೂ ವೆಲ್ ಲೆಟ್ಸ್ ರಾಕ್ ಅಂತ ಹೇಳ್ತೀನಿ ಆಲ್ಮೋಸ್ಟ್ ನಾವು ಈ ಒನ್ ಮಂತ್ ಏನೇನೆಲ್ಲ ಕಲ್ತಿದ್ದೀವಿ ಸುಮಾರಷ್ಟು ಕಲ್ತಿದ್ದೀವಿ ಇದನ್ನೆಲ್ಲ ಇಂಪ್ಲಿಮೆಂಟ್ ಮಾಡೋ ಟೈಮ್ ನಾಳೆ ಬಂದಿದೆ ಸೊ ಅದನ್ನು ನೀವು ಪಾಸಿಟಿವ್ ತಗೊಳ್ಳಿ ಕಾನ್ಫಿಡೆಂಟ್ ಆಗಿರಿ ಎಲ್ಲ ಕ್ವೆಶನ್ಸು ಅಟೆಂಡ್ ಮಾಡಿ ಓಕೆ ಫೈನಲಿ ಆಲ್ ದ ವೆರಿ ಬೆಸ್ಟ್ ಎಕ್ಸಾಮ್ ಬರೆದ್ಮೇಲೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹೇಗೆ ಮಾಡಿದ್ರಿ ಅಂತ ಹೇಳಿ ನಾನಂತೂ ವೇಟ್ ಮಾಡ್ತಾ ಇರ್ತೀನಿ ಓಕೆ ಒನ್ಸ್ ಅಗೇನ್ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಲೈಫ್ ಫ್ಯೂಚರ್ಗೂ ನಿಮ್ಗೆ ಆಲ್ ದ ಬೆಸ್ಟ್ ಒಳ್ಳೆ ಮಾರ್ಕ್ಸ್ ಬರಲಿ ಒಳ್ಳೆ ಕಾಲೇಜ್ಗೆ ಸೇರ್ಕೊಳ್ಳಿ ನಿಮ್ಮ ಫ್ಯೂಚರು ಬ್ರೈಟ್ ಆಗಿರಲಿ ಅಂತ ಹಾರೈಸ್ತೀನಿ ನನ್ನಲ್ಲಿ ಒಂದು ರಿಕ್ವೆಸ್ಟ್ ಮುಂದಿನ ಅಂದರೆ ನಿಮ್ಮ ಜೂನಿಯರ್ಸ್ಗೂ ಕೂಡ ನನ್ನ ಚಾನಲ್ನ ರೆಫರ್ ಮಾಡಿ ಅಂತ ಕೇಳ್ಕೊತೀನಿ ಅವ್ರಿಗೆ ಆಗಸ್ಟ್ ತಿಂಗಳಲ್ಲಿ ನಾನು ಶುರು ಮಾಡ್ತೀನಿ ಪೋರ್ಷನ್ಸ್ ಅವ್ರಿಗೆ ಎಲ್ಲ ಎಕ್ಸಸೈಸ್ ಕ್ವೆಶನ್ಸ್ ಜೊತೆಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಲೈವ್ ಕ್ಲಾಸಸ್ ಎಲ್ಲ ನಡೆಯುತ್ತೆ ಸೊ ಅವ್ರ ಜೊತೆ ನೀವು ಶೇರ್ ಮಾಡಿಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ನಮಸ್ಕಾರ.